ಭಾರತ ಮತ್ತು ಜಿಂಬಾಂಬೆ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಮೊದಲ ಮ್ಯಾಚ್ನಲ್ಲಿ ಜಿಂಬಾಂಬೆ ಬಾಯ್ಸ್ ವಿನ್ ಆಗಿದರೆ ಸೆಕೆಂಡ್ ಮ್ಯಾಚ್ನಲ್ಲಿ ಟೀಂ ಇಂಡಿಯಾ ದಾಖಲೆಯ ಜಯ ಸಾಧಿಸಿತ್ತು ಇದೀಗ ಮೂರನೇ ಪಂದ್ಯದಲ್ಲಿ ಮತ್ತೊಂದು ಗೆಲುವಿನ ಮೂಲಕ ಸರಣಿಯಲ್ಲಿ ಮುನ್ನಡೆ ಸಾಧಿಸುವ ಜೋಶ್ನಲ್ಲಿದ್ದಾರೆ ಭಾರತೀಯ ಆಟಗಾರರು ಬಟ್ ಈ ಪಂದ್ಯಕ್ಕೆ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಯಾರನ್ನೆಲ್ಲ ಕಣಕ್ಕಿಳಿಸಬೇಕು ಯಾರನ್ನ ಬೆಂಚ್ ಕಾಯಿಸಬೇಕು ಅನ್ನೋದೇ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ಗೆ ದೊಡ್ಡ ಸವಾಲಾಗಿದೆ ಹಾಗಾದರೆ ಇಂದಿನ ಪಂದ್ಯದಲ್ಲಿ ಯಾರೆಲ್ಲ ಕಣಕ್ಕಿಳಿತಾರೆ ಯಾರನ್ನ ಡ್ರಾಪ್ ಮಾಡ್ತಾರೆ ನಾಯಕ ಶುಭನ್ ಗಿಲ್ ಹಾಗೆ ಕೋಚ್ ವಿವಿಎಸ್ ಲಕ್ಷ್ಮಣ್ ಅವರಿಗೆ ಇರೋ ಸವಾಲೇನು ಈ ಬಗ್ಗೆ ಹೇಳ್ತೇನೆ ನಾನು ಶಾಂತ ನೀವು ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಟಿ ಟ್ವೆಂಟಿ ವಿಶ್ವಕಪ್ ಬಳಿಕ ಭಾರತದ ಸೀನಿಯರ್ ಪ್ಲೇಯರ್ಸ್ ರೆಸ್ಟ್ ಮೂಡ್ನಲ್ಲಿದ್ದಾರೆ ಮತ್ತೊಂದು ಕಡೆ ಯಂಗ್ ಟೈಗರ್ ಜಿಂಬಾಂಬೆ ಸರಣಿಯಲ್ಲಿದ್ದಾರೆ ಮುಂಬರುವ ದಿನಗಳಲ್ಲಿ ಟೀಂ ಇಂಡಿಯಾದಲ್ಲಿ ತಮ್ಮ ಸ್ಥಾನವನ್ನ ಖಾಯಂ ಮಾಡಿಕೊಳ್ಬೇಕು ಅಂದ್ರೆ ಈಗಿನಿಂದಲೇ ಈ ಯಂಗ್ ಪ್ಲೇಯರ್ಸ್ ಅಬ್ಬರಿಸಬೇಕಿದೆ ಸೊ ಈಗ ಜಿಂಬಾಂಬೆ ಸರಣಿ ಒಂಥರ ಟೀಂ ಇಂಡಿಯಾದ ಬಲಿಷ್ಠ ತಂಡದ ಆಯ್ಕೆಗೆ ನಡೀತಾ ಇರೋ ಆಡಿಷನ್ ಅಂದ್ರೂ ತಪ್ಪಾಗಲ್ಲ ಯಾಕಂದ್ರೆ ಮುಂಬರುವ ಸರಣಿಗಳಲ್ಲಿ ಒಂದಷ್ಟು ಸೀನಿಯರ್ ಪ್ಲೇಯರ್ಸ್ ತಂಡಕ್ಕೆ ಕಮ್ ಬ್ಯಾಕ್ ಮಾಡ್ತಾರೆ ಆ ಬಳಿಕ ಯಂಗ್ಸ್ಟರ್ಸ್ಗೆ ಚಾನ್ಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳೋಕಾಗಲ್ಲ ಹೀಗಾಗಿ ಸಿಕ್ಕಿರೋ ಸಣ್ಣ ಟೈಮ್ನಲ್ಲೇ ಏನಾದರೂ ಅಚೀವ್ಮೆಂಟ್ ಮಾಡಬೇಕಿದೆ ಈ ಆ್ಯಂಗಲ್ನಲ್ಲಿ ನೋಡೋದಾದ್ರೆ ಅಭಿಷೇಕ್ ಶರ್ಮಾ ಈಗಾಗಲೇ ಭರವಸೆಯ ಅನ್ನೋ ನಂಬಿಕೆ ಗಳಿಸಿದ್ದಾರೆ ಟೀಂ ಇಂಡಿಯಾದ ಡೆಬ್ಯೂ ಮ್ಯಾಚ್ನಲ್ಲಿ ಡಕ್ಔಟ್ ಆದರೂ ಕೂಡ ಸೆಕೆಂಡ್ ಮ್ಯಾಚ್ ನಲ್ಲಿ ಗ್ರೇಟ್ ಕಮ್ ಮಾಡಿ ಸೆಂಚುರಿ ಸಿಡಿಸಿದ್ರು ಒಂದು ಲೆವೆಲ್ಗೆ ಕ್ರಿಕೆಟ್ ಜಗತ್ತಿನ ಗಮನ ಸೆಳೆದಿದ್ದಾರೆ ಸೊ ಉಳಿದ ಆಟಗಾರರಿಗೂ ಕೂಡ ತಮ್ಮ ಸ್ಥಾನವನ್ನು ಕನ್ಫರ್ಮ್ ಮಾಡುವ ಸವಾಲಿದೆ ಸದ್ಯ ಭಾರತ ಮತ್ತು ಜಿಂಬಾಂಬೆ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸಿರೀಸ್ನಲ್ಲಿ ಈಗಾಗಲೇ ಎರಡು ಪಂದ್ಯಗಳು ಮುಗಿದಿದ್ದು ಉಭಯ ತಂಡಗಳು ಸಮಬಲ ಸಾಧಿಸಿವೆ ಮೊದಲ ಪಂದ್ಯದಲ್ಲಿ ಜಿಂಬಾಂಬೆ ತಂಡ ಹದಿಮೂರು ರನ್ಗಳ ರೋಚಕ ಜಯ ಸಾಧಿಸಿದರೆ ಎರಡನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ನೂರು ರನ್ಗಳ ಅಮೋಘ ಗೆಲುವು ದಾಖಲಿಸಿದೆ ಇದೀಗ ಮೂರನೇ ಪಂದ್ಯಕ್ಕಾಗಿ ಉಭಯ ತಂಡಗಳು ಸಜ್ಜಾಗಿ ನಿಂತಿವೆ ಹರಾರಿಯ ಸ್ಪೋರ್ಟ್ಸ್ ಕ್ಲಬ್ ಮೈದಾನದಲ್ಲಿ ನಡೆಯಲಿರುವ ಮೂರನೇ ಪಂದ್ಯಕ್ಕಾಗಿ ಟೀಂ ಇಂಡಿಯಾದಲ್ಲಿ ಮೂರು ಬದಲಾವಣೆಗಳಾಗುವ ನಿರೀಕ್ಷೆ ಕೂಡ ಇದೆ ಯಾಕಂದ್ರೆ ಕಳೆದ ಎರಡು ಪಂದ್ಯಗಳಿಂದ ಹೊರಗುಳಿದಿದ್ದ ಸಂಜು ಸ್ಯಾಮ್ಸನ್ ಯಶಸ್ವಿ ಜೈಸ್ವಾಲ್ ಹಾಗೆ ಶಿವಮ್ ದುಬೆ ಇದೀಗ ತಂಡವನ್ನು ಸೇರಿಕೊಂಡಿದ್ದಾರೆ ಈ ಮೂವರು ಆಟಗಾರರು ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಭಾರತ ತಂಡದ ಭಾಗವಾಗಿದ್ದರು ಹೀಗಾಗಿ ಜಿಂಬಾವೆ ಸರಣಿಗೆ ತೆರಳಲು ವಿಳಂಬ ಆಗಿತ್ತು ಇದೀಗ ಮೂವರು ಆಟಗಾರರು ಹರಾರೆಯಲ್ಲಿ ಟೀಂ ಇಂಡಿಯಾವನ್ನು ಕೂಡಿಕೊಂಡಿದ್ದು ಇಂದಿನ ಪಂದ್ಯದಲ್ಲಿ ಕಣಕ್ಕಿಳಿಯೋ ಚಾನ್ಸಸ್ ಇದೆ ಸ್ನೇಹಿತರೆ ಮೂವರು ಪ್ಲೇಯರ್ ತಂಡಕ್ಕೆ ಮರಳಿದ್ರು ಅನ್ನೋ ಖುಷಿಗಿಂತ ಯಾರನ್ನ ಕೈ ಬಿಡಬೇಕು ಅನ್ನೋ ಟೆನ್ಷನ್ನೇ ಜಾಸ್ತಿ ಇದೆ ಐದು ಪಂದ್ಯಗಳ ಭಾರತ ಜಿಂಬಾವೆ ಟಿ ಟ್ವೆಂಟಿ ಸರಣಿಯಲ್ಲಿ ಒಂದು ಒಂದರಲ್ಲಿ ಸಮಬಲ ಸಾಧಿಸಿವೆ ಆದರೆ ಭಾರತದ ನೂತನ ನಾಯಕ ಶುಭನ್ ಗಿಲ್ ಹಾಗೆ ಹಂಗಾಮಿ ಕೋಚ್ ವಿವಿಎಸ್ ಲಕ್ಷ್ಮಣ್ ಹೊಸ ತಲೆನೋವು ಎದುರಾಗಿದೆ ಟಿ ಟ್ವೆಂಟಿ ವಿಶ್ವಕಪ್ ವಿಜೇತ ಭಾರತ ತಂಡದ ಸದಸ್ಯರಾದ ದುಬೆ ಸಂಜು ಸ್ಯಾಮ್ಸನ್ ಹಾಗೆ ಯಶಸ್ವಿ ಜೈಸ್ವಾಲ್ ತಂಡಕ್ಕೆ ಮತ್ತೆ ಸೇರ್ಪಡೆಗೊಂಡಿದ್ದು ಅಂತಿಮ ತಂಡ ಫೈನಲ್ ಮಾಡೋದೇ ದೊಡ್ಡ ಸವಾಲಾಗಿದೆ ವಿಶ್ವಕಪ್ ಚಾಂಪಿಯನ್ ತಂಡದ ಆಟಗಾರರ ಆಗಮನದೊಂದಿಗೆ ಟೀಂ ಇಂಡಿಯಾದಲ್ಲಿ ಬದಲಾವಣೆ ಕೂಡ ಆಗಬೇಕಿದೆ ನಾಯಕನಾಗಿ ಶುಭ್ಮನ್ ಗಿಲ್ ತಂಡದಲ್ಲಿ ಇರೋದಂತೂ ಕನ್ಫರ್ಮ್ ಅತ್ತ ಕಳೆದ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಶತಕ ಸಿಡಿಸಿದ್ರೆ ಅತ್ತ ಋತುರಾಜ್ ಗಾಯಕ್ವಾಡ್ ಕೂಡ ಎಪ್ಪತ್ತೇಳು ರನ್ ಗಳಿಸಿದ್ರು ಹಾಗೆ ರಿಂಕು ಸಿಂಗ್ ಕೂಡ ಹೊಡಿಬಡಿ ಎಂಬತ್ತೆ ಬಾರಿಸಿದರು ಹೀಗಾಗಿ ಟಾಪ್ ತ್ರೀನಲ್ಲಿ ಮೂವರನ್ನ ಕೈಬಿಡೋಕೆ ಚಾನ್ಸೇ ಇಲ್ಲ ಆದರೆ ಸಾಯಿ ಸುದರ್ಶನ್ ಅವರನ್ನ ಕೈಬಿಟ್ರೆ ಯಶಸ್ವಿ ಜೈಸ್ವಾಲ್ಗೆ ಸ್ಥಾನ ಸಿಗಬಹುದು ಇನ್ನು ಧ್ರುವ ಜುರೇಲ್ ಸ್ಥಾನದಲ್ಲಿ ವಿಕೆಟ್ ಕೀಪರ್ ಆಗಿ ಸಂಜು ಸ್ಯಾಮ್ಸನ್ ಕಣಕ್ಕಿಡಬಹುದು ಅದೇ ರೀತಿ ಪರಾಗ್ ಬದಲಿಗೆ ಆಲ್ರೌಂಡರ್ ಆಗಿ ದುಬೆ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಈ ಮೂರು ಬದಲಾವಣೆಗಳೊಂದಿಗೆ ಟೀಂ ಇಂಡಿಯಾ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕಾಣಿಸಿಕೊಳ್ಳಬಹುದು ಇಲ್ಲಿ ಇನ್ನೊಂದು ಆ್ಯಂಗಲ್ನಲ್ಲಿ ನೋಡಿದರೆ ಯಶಸ್ವಿ ಜೈಸ್ವಾಲ್ ಬೆಂಚ್ಗೆ ಸೀಮಿತರಾಗ್ತಾರ ಅನ್ನೋ ಅನುಮಾನ ಕೂಡ ಮೂಡುತ್ತಾ ಇದೆ ಎರಡನೇ ಟಿ ಟ್ವೆಂಟಿಯಲ್ಲಿ ಶತಕ ಸಿಡಿಸಿದ ಅಭಿಷೇಕ್ ಶರ್ಮಾ ಹಾಗೆ ಕ್ಲಾಸಿಕ್ಸ್ ಇನ್ನಿಂಗ್ಸ್ ಮೂಲಕ ಫಾರ್ಮ್ ತೋರಿದ ಋತುರಾಜ್ ಗಾಯಕ್ವಾಡ್ ತಂಡದಲ್ಲಿ ಮುಂದುವರೆಯಲಿದ್ದಾರೆ ನಾಯಕ ಗಿಲ್ ತಂಡದಲ್ಲಿ ಇರೋದಂತೂ ಅನಿವಾರ್ಯ ಅಗ್ರ ಕ್ರಮಾಂಕದಲ್ಲಿ ಬದಲಾವಣೆ ಸಾಧ್ಯ ಇಲ್ಲದ ಕಾರಣ ಜೈಸ್ವಾಲ್ ಅಂತಿಮ ತಂಡದಲ್ಲಿ ಸ್ಥಾನ ಪಡೆಯುವುದು ಕಷ್ಟ ಎನ್ನಲಾಗಿದೆ ಇನ್ನು ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಎರಡು ಪಂದ್ಯಗಳಲ್ಲಿ ಸಾಧಾರಣ ಪ್ರದರ್ಶನ ನೀಡಿದ್ದು ಈ ಪಂದ್ಯದಲ್ಲಾದರೂ ಕೂಡ ಮಿಂಚಬೇಕಾದ ಅಗತ್ಯ ಇದೆ ಸ್ಪಿನ್ನರ್ ರವಿ ಬಿಷ್ಣೋಯ್ ಅಮೋಘ ಪ್ರದರ್ಶನದ ಮೂಲಕ ಗಮನ ಸೆಳೆದಿದ್ದಾರೆ ಎರಡು ಪಂದ್ಯಗಳಲ್ಲಿ ಎಂಟು ಓವರ್ ಎಸೆದಿರುವ ಅವರು ಕೇವಲ ಇಪ್ಪತ್ನಾಲ್ಕು ರನ್ ನೀಡಿ ಆರು ವಿಕೆಟ್ ಪಡೆದಿದ್ದಾರೆ ಈ ಮೂಲಕ ತಂಡದಲ್ಲಿ ಸ್ಥಾನವನ್ನ ಗಟ್ಟಿಗೊಳಿಸುವ ಪ್ರಯತ್ನದಲ್ಲಿದ್ದಾರೆ ಇನ್ನು ಟೀಂ ಇಂಡಿಯಾದ ಸಂಭಾವ್ಯ ಪ್ಲೇಯಿಂಗ್ ಇಲೆವೆನ್ ಹೇಗಿರಲಿದೆ ಅನ್ನೋದನ್ನು ಶುಭನ್ ಗಿಲ್ ಅಭಿಷೇಕ್ ಶರ್ಮಾ ಯಶಸ್ವಿ ಜೈಸ್ವಾಲ್ ಋತುರಾಜ್ ಗಾಯಕ್ವಾಡ್ ಶಿವಮ್ ದುಬೆ ರಿಂಕು ಸಿಂಗ್ ಸಂಜು ಸ್ಯಾಮ್ಸನ್ ವಾಷಿಂಗ್ಟನ್ ಸುಂದರ್ ರವಿ ಬಿಷ್ಣೋಯ್ ಆವೇಶ್ ಖಾನ್ ಮುಖೇಶ್ ಕುಮಾರ್ ಇಂದು ಕಣಕ್ಕಿಳಿಯುವ ಸಾಧ್ಯತೆ ಇದೆ ಟೀಂ ಇಂಡಿಯಾದಲ್ಲಿ ಈಗ ಯುವ ಆಟಗಾರರಿಗೆ ಅಕ್ಷರಶಃ ಅಗ್ನಿ ಪರೀಕ್ಷೆ ನಡೀತಾ ಇದೆ ಐಸಿಸಿ ಟಿ ಟ್ವೆಂಟಿ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತಕ್ಕೆ ಟ್ರೋಫಿ ಗೆದ್ದುಕೊಟ್ಟ ತಂಡದಲ್ಲಿದ್ದ ಆಟಗಾರರ ಪೈಕಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಹಾಗೆ ರವೀಂದ್ರ ಜಡೇಜಾ ನಿವೃತ್ತಿ ತೆಗೆದುಕೊಂಡಿದ್ದಾರೆ ಮತ್ತೆ ಕೆಲವರು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ಹೀಗಾಗಿ ಆಡುವ ಹನ್ನೊಂದರ ಬಳಗದಲ್ಲಿ ಖಾಲಿಯಾದ ಸ್ಥಾನಗಳನ್ನು ತುಂಬಿರುವ ಯುವ ಆಟಗಾರರು ತಮ್ಮ ಸಾಮರ್ಥ್ಯವನ್ನು ಅನಾವರಣಪಡಿಸಿ ತಂಡದಲ್ಲಿ ಖಾಯಂ ಆಗಿ ಉಳಿದುಕೊಳ್ಳುವ ಪ್ರಯತ್ನ ನಡೆಸಿದ್ದಾರೆ ಮತ್ತೊಂದು ಕಡೆ ಸರಣಿಯ ಮೊದಲ ಪಂದ್ಯದಲ್ಲಿ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ನೀಡಿದ್ದ ಜಿಂಬಾಂಬೆ ಕಳೆದ ಪಂದ್ಯದಲ್ಲಿ ಮುಗ್ಗರಿಸಿತ್ತು ಹೀಗಾಗಿ ಮೂರನೇ ಪಂದ್ಯದಲ್ಲಿ ಮತ್ತೆ ಪುಟಿದೇಳುವ ನಿರೀಕ್ಷೆಯಲ್ಲಿದ್ದಾರೆ ನಾಯಕ ಸಿಕಂದರ್ ರಾಜ ಆಲ್ರೌಂಡರ್ ಪ್ರದರ್ಶನ ನೀಡ್ತಾ ಇದ್ದು ಇತರರಿಂದ ಸೂಕ್ತ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ ಸೊ ಇಂದಿನ ಪಂದ್ಯದಲ್ಲಿ ಯಾರಿಗೆ ಬೆಂಚ್ ಕಾಯಿಸಬೇಕು ಯಾರಿಗೆ ಚಾನ್ಸ್ ಎನ್ಬೇಕು ನಿಮ್ಮ ಪ್ರಕಾರ ಟೀಂ ಇಂಡಿಯಾದ ಪ್ಲೇಯಿಂಗ್ ಇಲೆವೆನ್ ಹೇಗಿರಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಸುದ್ಯಾನವನ ಫಾಲೋ ಮಾಡಿ ನಮಸ್ಕಾರ